ಮರಮರ ಮಥನದಿಂದ ಅಗ್ನಿ ಹುಟ್ಟಿ ಆ ಮರನೆಲ್ಲವ ಸುಡಿದಿಪ್ಪುದೇ, ಮಹಾನುಭಾವರ ಸಂಘದಿಂದ ಜ್ಞಾನಾಗ್ನಿ ಹುಟ್ಟಿ ಎನ್ನ ತನುಗುಣವೆಲ್ಲವ ಸುಡದಿಪ್ಪುದೇ. ಇದು ಕಾರಣ ಮಹಾನುಭಾವರ ತೋರಿಸು ಕೂಡಲ ಸಂಗಮ ದೇವ. ನಾವು ತಿನ್ನುವ ಆಹಾರ, ನಾವು ಹಾಕುವ ಬಟ್ಟೆ ಹೇಗೆ ಶುದ್ಧವಾಗಿರಬೇಕು ಎಂದು ಬಯಸುತ್ತೇವೋ ಹಾಗೆ ನಮ್ಮ ಸಂಘವು ಸ್ನೇಹವು ಶುದ್ಧವಾಗಿರಬೇಕು. ಆಗ ನಾವು ಒಳಗಿನಿಂದಲೂ ಶುದ್ಧರಾಗುತ್ತೇವೆ. ಒಳ್ಳೆಯವರ ಸಂಘ ಮಾಡು, ಒಳ್ಳೆತನದ ಸ್ನೇಹ ಮಾಡು. ಒಳ್ಳೆಯವರ ಸಂಘದಿಂದ, ಅವರ ಸ್ನೇಹದಿಂದ, ಅವರ ಜ್ಞಾನದಿಂದ ನಿನ್ನ ಅಜ್ಞಾನವು ಅಳೆಯುತ್ತದೆ, ಜ್ಞಾನ ಬೆಳೆಯುತ್ತದೆ. ಅದೇ ದುಷ್ಟರ ಸಂಘ ಮಾಡಿದರೆ ನಿನ್ನ ಬಗ್ಗೆ ಎಲ್ಲರೂ ದೂರುತ್ತಾರೆ, ದೂರವೆರಿಸುತ್ತಾರೆ, ದೂರವಾಗುತ್ತಾರೆ. ಕೊನೆಗೆ ನಿನ್ನನ್ನು ನೀನೇ ದೂರುವ ಹಾಗೆ ಆಗುತ್ತದೆ. ಹಾಗಾಗಲು ಬಿಡಬೇಡ ಎಂದು ಎಚ್ಚರಿಸುವುದೇ ಈ ವಚನದ ಭಾವ.